ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ 22 ಕರೆಂಟ್ ಅಫೇರ್ಸನ್ನು ಚರ್ಚೆ ಮಾಡೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಯಾಕಂದರೆ ನಾವು ಯಾವಾಗ ಒಂದು ಹೊಸ ವಿಡಿಯೋ ಮಾಡ್ತೀವಿ ರೀ, ಆವಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ನಮ್ಮ ವಿಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು. ನೋಡಿ, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ. ಮೊದಲನೇ ಪ್ರಶ್ನೆ ಏನು ಕೇಳಿದಾರಪ್ಪ ಅಂದ್ರೆ, ಇತ್ತೀಚೆಗೆ ಮಂಕಿ ಫಾಕ್ಸ್ ವೈರಸ್ ರೋಗ ಯಾವ ದೇಶದಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲ ಆಪ್ಷನ್ ಏನು ಕೊಟ್ಟಿದ್ದಾರೆ, ಅಮೆರಿಕಾ ಅಂತ ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ನು ಚೀನಾ ಅಂತ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ನು ಜಪಾನ್ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್ನು ನೈಜೀರಿಯಾ ಅಂತ ಕೊಟ್ಟಿದ್ದಾರೆ. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಯಾವುದೇ ಅಮೆರಿಕಾ ಸರಿಯಾದ ಉತ್ತರ. ನೋಡಿ, ಈ ಪ್ರಶ್ನೆ ನಾವು ಯಾಕೆ ಹಾಕಿದ್ದಪ್ಪ ಅಂದ್ರೆ, ನ್ಯೂಸ್ ಪೇಪರಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ರೀ. ಏನಂತ ಕಾಣಿಸ್ಕೊಂಡಿತ್ತು ನೋಡ್ರಿ, ಲಗ್ಗೆ ಇಟ್ಟಿದೆ ಮಂಕಿ ಫಾಕ್ಸ್ ವೈರಸ್ ಅಂತ ಕಾಣಿಸ್ಕೊಂಡಿತ್ತು. ಸೊ ಆದ ಕಾರಣ ನಾವು ಏನು ಮಾಡಿದ್ವಿ ರೀ, ಈ ಒಂದು ಪ್ರಶ್ನೆನ ಹಾಕಿದ್ದೀವಿ. ಈ ಒಂದು ಮಂಕಿ ಫಾಕ್ಸ್ ವೈರಸ್ ಕುರಿತು ನಾವು ಚರ್ಚೆ ಮಾಡ್ತಾ ಬರೋಣ ನೋಡ್ರಿ ಫ್ರೆಂಡ್ಸ್. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮಂಕಿ ಫಾಕ್ಸ್ ವೈರಸ್ ರೋಗ, ಇದು ವೈರಸ್ಸಿಂದ ಬರುವಂಥ ರೋಗ ಮೊದಲನೇದಾಗಿ, ಈ ಫ್ಯಾಕ್ಟ್ ಗೊತ್ತಿರಬೇಕು. ಅದೇ ಥರನಾಗಿ ಇದು ಮೊಟ್ಟ ಮೊದಲ ಬಾರಿಗೆ ಯಾವ ದೇಶದಲ್ಲಿ ಕಂಡು ಬಂತಂದ್ರೆ, ಅಮೆರಿಕಾ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಕಂಡು ಬಂದಿತ್ತು. ಈ ಒಂದು ರೋಗದ ಲಕ್ಷಣಗಳನ್ನು ನಾವು ನೋಡ್ತಾ ಬಂದ್ರೆ ನೋಡ್ರಿ, ಈ ದಡಾರ ಸರಿ ಸಿಡುಬು ರೋಗದ ಲಕ್ಷಣಗಳು ಏನೇನಿದಾವಲ್ಲ, ಅವೆಲ್ಲ ಲಕ್ಷಣಗಳು ಕೂಡ ಈ ಒಂದು ಮಂಕಿ ಫಾಕ್ಸ್ ವೈರಸ್ನಲ್ಲಿ ರೋಗದಲ್ಲಿ ಕಂಡು ಬರುವಂಥದ್ದು. ಆದರೆ ಅವು ಯಾವಪ್ಪ ಅಂತ ನಾವು ನೋಡ್ತಾ ಬಂದ್ರೆ ನೋಡ್ರಿ, ಜ್ವರ, ತೀವ್ರ ತಲೆನೋವು, ಬೆನ್ನು ನೋವು, ಮೈಕೈ ನೋವು ಮತ್ತು ನಿಶಕ್ತಿ, ಈ ಥರ ಒಂದು ರೋಗದ ಲಕ್ಷಣಗಳು ಇಲ್ಲಿ ಕಂಡು ಬರುತ್ತವೆ. ಅದೇ ಥರನಾಗಿ ಇದು ಯಾವ ಥರ ಹರಡುತ್ತಪ್ಪ ಅಂತ ನಾವು ನೋಡ್ತಾ ಬಂದ್ರೆ, ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿ ಯಾವ ಥರ ಹರಡುತ್ತಂದ್ರೆ, ಒಂದು ಉಸಿರಾಟದ ಒಂದು ಹನಿಗಳ ಮೂಲಕ ಈ ಒಂದು ರೋಗ ಹರಡುತ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಸೋಂಕಿತ ಅವನಿಗೆ ಸೋಂಕು ತಗಲಿದೆ ಅಂದ್ರೆ, ಅವನು ಏನಾದರೂ ಇನ್ನೊಬ್ಬ ಒಂದು ವ್ಯಕ್ತಿಯ ಮುಂದೆ ಸೀನಿದ್ರೆ ಆ ಮೂಲಕ ಇದೇನಾಗುತ್ತೆ, ಈ ಒಂದು ರೋಗ ಹರಡುತ್ತೆ. ಇದರ ಒಂದು ಚಿಕಿತ್ಸೆ ಮತ್ತು ನಾವು ಲಸಿಕೆ ನೋಡ್ತಾ ಬಂದ್ರೆ ನೋಡ್ರಿ ಫ್ರೆಂಡ್ಸ್, ಪ್ರಸ್ತುತವಾಗಿ ಈ ಒಂದು ಮಂಕಿ ಫಾಕ್ಸ್ಗೆ ನಿರ್ದಿಷ್ಟವಾದಂಥ ಯಾವುದೇ ಚಿಕಿತ್ಸೆ ಇಲ್ಲ. ಆದರೆ ಸಿಡುಬು ರೋಗ ತಡೆಗಟ್ಟಕ್ಕೆ ನಾವು ಏನೇನು ವ್ಯಾಕ್ಸಿನ್ಗಳನ್ನು ಕೊಡ್ತಾ ಇದೀವಲ್ಲ, ಆ ವ್ಯಾಕ್ಸಿನನ್ನೇ ಕೂಡ ಈ ಒಂದು ಮಂಕಿ ಫಾಕ್ಸ್ ವೈರಸ್ ರೋಗಕ್ಕೆ ಕೊಡ್ತಾ ಇದ್ದಾರೆ. ಈ ಫ್ಯಾಕ್ಟ್ ಎಲ್ಲ ನಿಮ್ಮ ತಲೆಯಲ್ಲಿರಬೇಕು, ಯಾಕೆಂದರೆ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಸೊ ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ ರೀ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತೀವಿ ಅಂದ್ರೆ, ನಾವಿಕ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿ ಬಾರಿ ಯಾವ ದೇಶದಲ್ಲಿ ನಡೆಯುತ್ತಿದೆ ಅಂತ ಪ್ರಶ್ನೆ ಕೇಳಿದರೆ, ಮೊದಲ ಆಪ್ಷನ್ ಕೊಟ್ಟಿದ್ದಾರೆ ಭಾರತ ಅಂತ ಕೊಟ್ಟಿದ್ದಾರೆ, ಎರಡನೇ ಆಪ್ಷನ್ ಅಮೆರಿಕಾ ಅಂತ ಕೊಟ್ಟಿದ್ದಾರೆ, ಮೂರನೇ ಆಪ್ಷನ್ ಫ್ರಾನ್ಸ್ ಅಂತ ಕೊಟ್ಟಿದ್ದಾರೆ, ನಾಲ್ಕನೇ ಆಪ್ಷನ್ ಬ್ರೆಜಿಲ್ ಅಂತ ಕೊಟ್ಟಿದ್ದಾರೆ. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಮೆರಿಕಾ ಸರಿಯಾದ ಉತ್ತರ. ನೋಡಿ, ಈ ಪ್ರಶ್ನೆ ನಾವು ಯಾಕೆ ಕೇಳಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ನೋಡ್ರಿ. ಏನಂತ ಕಾಣಿಸ್ಕೊಂಡಿತ್ತು, ಮೊದಲ ಬಾರಿಗೆ ವರ್ಚುವಲ್ ರೂಪದಲ್ಲಿ ಸಮಾವೇಶ, ನಾವಿಕ ವಿಶ್ವ ಕನ್ನಡ ಸಮ್ಮೇಳನ ಆಗಸ್ಟ್ 27 ಅಂತ ಕಾಣಿಸ್ಕೊಂಡಿತ್ತು. ಸೊ ಆದ ಕಾರಣ ನಾವು ಏನು ಮಾಡಿದ್ರಿ, ಈ ಪ್ರಶ್ನೆನ ಹಾಕಿದ್ದೀವಿ. ನೋಡಿ, ಈ ನಾವಿಕ ಕನ್ನಡ ಸಾಹಿತ್ಯ ಸಮ್ಮೇಳನ ಕುರಿತು ನಾವು ನೋಡ್ತಾ ಬಂದ್ರೆ ನೋಡ್ರಿ, ಇದು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವಂಥ ಸಮ್ಮೇಳನ. ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಅದೇ ಕಾರಣಕ್ಕೆ ಇದು ಪ್ರತಿ ಬಾರಿ ಯಾವ ದೇಶ ನಡೀತಪ್ಪ ಅಂತಾರೆ, ಅಮೆರಿಕಾದಲ್ಲಿ ಪ್ರತಿ ಬಾರಿ ಇದು ನಡೆಯುತ್ತದೆ. ಮತ್ತು ಈ ಬಾರಿ ಏನು ಮಾಡಿದಾರೆ, ವರ್ಚುವಲ್ ರೂಪದಲ್ಲಿ ಈ ಒಂದು ಸಮ್ಮೇಳನ ನಡೀತಿದೆ. ಡ್ಯೂ ಟು ಕೊರೋನಾ ವೈರಸ್ನಿಂದಾಗಿ ಈ ಒಂದು ಸಮ್ಮೇಳನ ವರ್ಚುವಲ್ ರೂಪದಲ್ಲಿ ನಡೀತಿದೆ. ನೋಡ್ರಿ, ಪ್ರತಿ ವರ್ಷ ಏನು ನಡೀತಿದ್ದು, ಅಮೆರಿಕ ದೇಶದಲ್ಲಿ ನಡೀತೆ. ಆಮೇಲೆ ಇದು ಎಷ್ಟು ವರ್ಷಗಳು ನಡೀತದೆ ಅಂದ್ರೆ, 2 ವರ್ಷಗಳನ್ನು ನಡೀತಾ ಇದೆ. ಸೊ ಈ ಫ್ಯಾಕ್ಟ್ ಎಲ್ಲ ನಿಮ್ಮ ತಲೆಯಲ್ಲಿರಬೇಕು. ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದೆ ಅಂದ್ರೆ, ಕೆಳಗಿನ ಯಾವ ಸೂಕ್ಷ್ಮಾಣುಜೀವಿಯು ಹಕ್ಕಿ ಜ್ವರ ರೋಗವನ್ನು ಉಂಟು ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲ ಆಪ್ಷನ್ ಏನು ಕೊಟ್ಟಿದ್ದಾರೆ ರೀ, ಬ್ಯಾಕ್ಟೀರಿಯಾ ಅಂತ ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ನು ವೈರಸ್ ಅಂತ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ನು ಆದಿಜೀವಿಗಳಂತ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್ನು ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ವೈರಸ್ಸು ಸರಿಯಾದ ಉತ್ತರ. ನೋಡಿ, ಈ ಪ್ರಶ್ನೆ ನಾವು ಯಾಕೆ ಹಾಕಿದ್ರಿ, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ನೋಡ್ರಿ, ಹಕ್ಕಿ ಜ್ವರದ ಆಗಮನ ಇರಲಿ ಗಮನ ಅಂತ ಒಂದು ಆರ್ಟಿಕಲ್ ಅನ್ನು ಕಾಣಿಸ್ಕೊಂಡಿತ್ತು. ಸೊ ಆದ ಕಾರಣ ನಾವು ಈ ಒಂದು ಪ್ರಶ್ನೆನ ಹಾಕಿದ್ದೀವಿ. ನೋಡ್ರಿ, ನಾವು ಒಂದು ವೈರಸ್ಸಿಂದ ಬರುವಂಥ ಪ್ರಮುಖ ರೋಗಗಳನ್ನು ನಾವು ನೋಡ್ತಾ ಬಂದ ನೋಡ್ರಿ, ಮೊದಲನೇದು ಯಾವುದಪ್ಪ ಅಂದ್ರೆ ಏಡ್ಸ್ ಹೇಳ್ತೀವಿ. ಇದು ಯಾವ ವೈರಸ್ಸಿಂದ ಬರುತ್ತಂದ್ರೆ, HIV ವೈರಸ್ಸಿಂದ ಬರುತ್ತೆ. HIV ಅಂದರೆ ವಿಸ್ತೃತ ರೂಪ ಏನ್ರಿ, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಹೇಳ್ತೀವಿ. ಈ ಒಂದು ವೈರಸ್ಸಿಂದ ರೋಗ ಬರುತ್ತದೆ. ಮತ್ತು ಚಿಕನ್ ಗುನ್ಯ ನಾವು ನೋಡ್ತಾ ಬಂದ ನೋಡ್ರಿ, ಚಿಕ್ ವಿ ಎಂಬ ಅಲ್ಫಾ ವೈರಸ್ಸಿಂದ ಈ ಒಂದು ಚಿಕನ್ ಗುನ್ಯ ರೋಗ ಬರುತ್ತೆ. ಅದೇ ಥರನಾಗಿ ಹಕ್ಕಿ ಜ್ವರ ನೋಡ್ರಿ, H5N1 ಎಂಬ ವೈರಸ್ಸಿಂದ ಈ ಒಂದು ರೋಗ ಬರುತ್ತೆ. ಹಂದಿ ಜ್ವರ ನೋಡ್ರಿ, H1N1 ಎಂಬ ವೈರಸ್ಸಿಂದ ರೋಗ ಬರುತ್ತೆ. ನೋಡ್ರಿ, ಕನ್ಫ್ಯೂಸ್ ಆಗ್ಬಿಡ್ರಿ, ಹಕ್ಕಿ ಜ್ವರ ಅಂತ ಕೇಳಿದ್ರೆ H5N1 ಅಂತ ಹೇಳಬೇಕು. ಅದೇ ಥರನಾಗಿ ಹಂದಿ ಜ್ವರ ಅಂತ ಕೇಳಿದ್ರೆ H1N1 ಅಂತ ಹೇಳಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ, UPSCಯಲ್ಲಿ ಕೂಡ ಇದರ ಕುರಿತು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಫ್ಯಾಕ್ಟು ನಿಮ್ಮ ತಲೆಯಲ್ಲಿರಬೇಕು. ನೋಡ್ರಿ, ದಡಾರ್ ಅನ್ನೋದು ಇದು MERS ಎಂಬ ವೈರಸ್ಸಿಂದ ರೋಗ ಬರುತ್ತೆ. ರುಬೆಲ್ಲ ಹೆಸರು ಹೇಳಿದಂತೆ ರುಬೆಲ್ಲ ಎಂಬ ವೈರಸ್ಸಿಂದ ರೋಗ ಬರುತ್ತೆ. ಅದೇ ಥರನಾಗಿ ಮಂಗನ ಭಾವು ನಾವು ಇಂಗ್ಲೀಷ್ನಲ್ಲಿ ಮಮ್ಸ್ ಅಂತ ಕರಿತೀವಿ, ಇದು ಮಮ್ಸ್ ಎಂಬ ವೈರಸ್ಸಿಂದ ಬರುವಂಥದ್ದು. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ನೋಡಿ, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ ರೀ.
ನೋಡಿ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತೀನಿ ಅಂದ್ರೆ 2021ರ G20 ರಾಷ್ಟ್ರಗಳ ಸಭೆಯು ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲ ಆಪ್ಷನ್ ಕೊಟ್ಟಿದ್ದಾರೆ ಇಟ್ಲಿ ಅಂತ ಕೊಟ್ಟಿದ್ದಾರೆ, ಎರಡನೇ ಆಪ್ಷನು ಭಾರತ್ ಅಂತ ಕೊಟ್ಟಿದ್ದಾರೆ, ಮೂರನೇ ಆಪ್ಷನು ಬ್ರೆಜಿಲ್ ಅಂತ ಕೊಟ್ಟಿದ್ದಾರೆ, ನಾಲ್ಕನೇ ಆಪ್ಷನು ಇಂಗ್ಲೆಂಡ್ ಅಂತ ಕೊಟ್ಟಿದ್ದಾರೆ. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಇಟ್ಲಿ ಸರಿಯಾದ ಉತ್ತರ. ನೋಡಿ ಈ ಪ್ರಶ್ನೆ ನಾವು ಯಾಕೆ ತೀರಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿತ್ತು ನೋಡ್ರಿ, ಏನಂತ ಕಾಣಿಸಿಕೊಂಡಿತ್ತು, ಇಂದಿನಿಂದ G20ರ ಪರಿಸರ ಸಚಿವರ ಸಭೆಯ ಶೃಂಗಸಭೆ ಅಂತ ಕಾಣಿಸ್ಕೊಂಡಿತ್ತು. ಸೊ ಆದ ಕಾರಣಕ್ಕೆ ನಾವು ಈ ಒಂದು ಆರ್ಟಿಕಲನ್ನು ಹಾಕಿದ್ದೀವಿ. ನೋಡಿ ನಾವು G20 ಕುರಿತು ಡಿಸ್ಕಷನ್ ಮಾಡ್ತಾ ಬಂದ ನೋಡ್ರಿ, ಮೊಟ್ಟ ಮೊದಲನೇದಾಗಿ ಇದು 1999ರಲ್ಲಿ ಸ್ಥಾಪನೆ ಆಯಿತು. ಎಷ್ಟಲ್ಲದೆ 1999ರಲ್ಲಿ ಸ್ಥಾಪನೆ ಆಯಿತು. ಇದರ ಟೋಟಲ್ ಮೆಂಬರ್ಸ್ ರಾಷ್ಟ್ರಗಳು ಎಷ್ಟಿದಾವಪ್ಪ ಅಂತಂದ್ರೆ ಹೆಸರು ಹೇಳುವಂತೆ 20 ಸದಸ್ಯ ರಾಷ್ಟ್ರಗಳಿದ್ದಾವೆ. ಅವುಗಳನ್ನು ನಾವು ಖಂಡವೈಸ ವಿಂಗಡಣೆ ಮಾಡ್ತಾ ಬಂದ್ರೆ ನೋಡ್ರಿ, ಉತ್ತರ ಅಮೆರಿಕ ಖಂಡದಲ್ಲಿ ಪ್ರಮುಖವಾಗಿ 3 ರಾಷ್ಟ್ರಗಳಿದ್ದಾವೆ. 1 ಅಮೆರಿಕ ಇದೆ, 2 ಮೆಕ್ಸಿಕೋ ಇದೆ, 3 ಕೆನಡಾ. ಈ 3 ರಾಷ್ಟ್ರಗಳು ಈ ಒಂದು G20ಯಲ್ಲಿ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಅದೇ ಥರ ನಾವು ದಕ್ಷಿಣ ಅಮೆರಿಕ ಖಂಡ ನೋಡ್ತಾ ಬಂದ್ರೆ ನೋಡ್ರಿ, ದಕ್ಷಿಣ ಅಮೆರಿಕ ಖಂಡದಲ್ಲಿ 2 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿದೆ, 1 ಬ್ರೆಜಿಲು, ಇನ್ನೊಂದು ಅರ್ಜೆಂಟೀನಾ. ಮತ್ತು ಏಷ್ಯಾ ಖಂಡ ನೋಡ್ತಾ ಬಂದ್ರೆ ನೋಡ್ರಿ, ಭಾರತ 1, ಜಪಾನ್ 2, ಚೀನಾ 3, ಇಂಡೋನೇಷ್ಯಾ 4, ದಕ್ಷಿಣ ಕೊರಿಯಾ 5, ಸೌದಿ ಅರೇಬಿಯಾ 6 ಮತ್ತು ರಷ್ಯಾ 7. ಅಂದರೆ 7 ಪ್ರಮುಖ ರಾಷ್ಟ್ರಗಳು ಏಷ್ಯಾ ಖಂಡದಿಂದ ಈ ಒಂದು G20ಯಲ್ಲಿ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿವೆ, ಭಾರತ ಕೂಡ 1. ಅದೇ ಥರನಾಗಿ ಅಮೆರಿಕ ಖಂಡ ನೋಡ್ರಿ, ಇದು ದಕ್ಷಿಣ ಆಫ್ರಿಕಾ, ಕೇವಲ ದಕ್ಷಿಣ ಆಫ್ರಿಕಾ ರಾಷ್ಟ್ರ ಮಾತ್ರ ಈ ಒಂದು ಆಫ್ರಿಕಾ ಖಂಡದಿಂದ G20ಯಲ್ಲಿ ಮೆಂಬರ್ಶಿಪ್ಪನ್ನು ಪಡೆದುಕೊಂಡಿದೆ. ಅದೇ ಥರನಾಗಿ ನಾವು ಯುರೋಪ್ ಖಂಡ ನೋಡ್ತಾ ಬಂದ್ರೆ ನೋಡ್ರಿ, ಬ್ರಿಟನ್ 1, ಇಟ್ಲಿ 2, ಜರ್ಮನಿ 3, ಫ್ರಾನ್ಸ್ 4, ಟರ್ಕಿ 5, ಯುರೋಪಿಯನ್ ಯೂನಿಯನ್ 7. ಅಂದರೆ ಟೋಟಲು 7 ರಾಷ್ಟ್ರಗಳು ಏನಪ್ಪ ಅಂದರೆ ಈ ಒಂದು ಯುರೋಪ್ ಖಂಡದಿಂದ G20ಯಲ್ಲಿ ಮೆಂಬರ್ಶಿಪ್ಪನ್ನು ಪಡೆದುಕೊಂಡಿವೆ. ಅದೇ ಥರನಾಗಿ ಆಸ್ಟ್ರೇಲಿಯಾ ಖಂಡದಿಂದ ನೋಡಿದ್ರೆ ನಾವು ಆಸ್ಟ್ರೇಲಿಯಾ ಕೇವಲ ಒಂದೇ ರಾಷ್ಟ್ರ ಈ ಒಂದು G20ಯಲ್ಲಿ ಮೆಂಬರ್ಶಿಪ್ಪನ್ನು ಪಡೆದಿದೆ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ನೀವು ಈ ಎಲ್ಲ ಫ್ಯಾಕ್ಟನ್ನು ತಲೆಯಲ್ಲಿಟ್ಕೋಬೇಕು. ಸೊ ಅದೇ ಥರನಾಗಿ ನಾವು ಈ ಒಂದು G20ಯ ಸಂಘಟನೆಯ ಸಭೆಗಳನ್ನು ನಾವು ನೋಡ್ತಾ ಬಂದ್ರೆ ನೋಡ್ರಿ, 2021 ಪ್ರಸ್ತುತ ಏನು ನಡೆಯಿದೆ, ಇಟ್ಲಿಯಲ್ಲಿ ನಡೀತದೆ ಅಂತ ನಮಗೆ ಗೊತ್ತು. ಅದೇ ಥರನಾಗಿ 2022 ನೋಡ್ರಿ, ಮುಂದಿನ ವರ್ಷ ಅಂದರೆ ಇಂಡೋನೇಷ್ಯಾದಲ್ಲಿ ನಡೆಯಲಿದೆ. ಅದೇ ಥರನಾಗಿ 2023ನೇ ಒಂದು ಸಭೆ ಏನು ನಡೆದಿರಪ್ಪ ಅಂತಂದ್ರೆ ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿ ನಡೆಯಲಿದೆ. 2024ರದು ಬ್ರೆಜಿಲ್ ದೇಶದಲ್ಲಿ ನಡೆಯಿದೆ. ನೋಡಿ ಕನ್ಫ್ಯೂಸ್ ಆಗ್ಬಿಡ್ರಿ, 2021ರ ಏನು ನಡೆದಿದ್ರಿ ಇಟ್ಲಿ, 2022ರದು ಇಂಡೋನೇಷ್ಯಾ, 2023 ಭಾರತ. ಅಂದರೆ ಇಂಡೋನೇಷ್ಯಾದಲ್ಲಿ ನಡೆದ ವರ್ಷ ನಡೆದ ಮಾರನೇ ವರ್ಷ ನಮ್ಮ ದೇಶದಲ್ಲಿ ನಡೆಯಲಿದೆ. ಮತ್ತು 2024ರ ಏನು ನಡೆದ್ರೆ ಬ್ರೆಜಿಲ್ ದೇಶದಲ್ಲಿ ನಡೆಯಲಿದೆ. ಸೊ ಇವೆಲ್ಲ ಫ್ಯಾಕ್ಟು ನಿಮ್ಮ ತಲೆಯಲ್ಲಿ ಇರಬೇಕು ರೀ. ಯಾಕಪ್ಪ ಅಂತಂದ್ರೆ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥ ಸಾಧ್ಯತೆನೇ ತುಂಬ ಇದೆ. ಸೊ ಆದ ಕಾರಣ ಈ ಎಲ್ಲ ಫ್ಯಾಕ್ಟರ್ಗಳು ನಿಮ್ಮ ತಲೆಯಲ್ಲಿರಬೇಕು. ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತೀವಿ ಅಂದ್ರೆ, ಅಸ್ಟ್ರಾಯ್ಡ್ ಬೆಲ್ಟ ಯಾವ ಗ್ರಹಗಳ ಮಧ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಆಪ್ಷನ್ ಏನಂತ ಕೊಟ್ಟಿದ್ದಾರೆ, ಗುರು ಮತ್ತು ಮಂಗಳ ಅಂತ ಕೊಟ್ಟಿದ್ದಾರೆ. ಎರಡನೇ ಆಪ್ಷನು ಭೂಮಿ ಮತ್ತು ಮಂಗಳ ಅಂತ ಕೊಟ್ಟಿದ್ದಾರೆ. ಮೂರನೇ ಆಪ್ಷನು ಶುಕ್ರ ಮತ್ತು ಭೂಮಿ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನು ಬುಧ ಮತ್ತು ಶುಕ್ರ ಅಂತ ಕೊಟ್ಟಿದ್ದಾರೆ. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಗುರು ಮತ್ತು ಮಂಗಳ ಸರಿಯಾದ ಉತ್ತರ. ನೋಡಿ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಹಲವಾರು ಬಾರಿ ಎಕ್ಸಾಮ್ಸ್ಗಳಲ್ಲಿ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ನೋಡಿ ಈ ಒಂದು ಪ್ರಶ್ನೆ ನಾವು ಯಾಕೆ ಹಾಕಿದ್ದಪ್ಪ ಅಂತಂದ್ರೆ, ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು ನೋಡ್ರಿ, ಭೂಮಿ ಸಮೀಪಕ್ಕೆ ಕ್ಷುದ್ರ ಗ್ರಹ ಅಂತ ಕಾಣಿಸ್ಕೊಂಡಿತ್ತು. ನೋಡ್ರಿ ಇತ್ತೀಚೆಗೆ ಏನಂದ್ರೆ ಈ ಒಂದು ನಾಸಾದವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 2008 GO20 ಅನ್ನುವ ಒಂದು ಕ್ಷುದ್ರ ಗ್ರಹವು July 24ಕ್ಕೆ ಭೂಮಿಯ ಸಮೀಪದಲ್ಲಿ ಹಾದು ಹೋಗಲಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಆದ ಕಾರಣ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು ಕೂಡ. ಸೊ ಅದಕ್ಕೆ ನಾವು ಈ ಒಂದು ಪ್ರಶ್ನೆನ ಹಾಕಿದ್ದೀವಿ. ನೋಡಿ ಈ ಒಂದು ಕ್ಷುದ್ರ ಗ್ರಹ ಕುರಿತು ನಾವು ನೋಡ್ತಾ ಬಂದ್ರೆ ನೋಡಿ, ಇತ್ತೀಚೆಗೆ ನಾವು ತಿಳ್ಕೊಂಡು ಏನು ಮಾಹಿತಿ ತಿಳ್ಕೊಂಡಿವಿ ಅಂದರೆ July 24ಕ್ಕೆ ಈ ಒಂದು 2008 GO20 ಅನ್ನೋ ಕ್ಷುದ್ರ ಗ್ರಹವು ಭೂಮಿಯ ಸಮೀಪ ಹಾದು ಹೋಗಲಿ ಅಂತ ಮಾಹಿತಿ ಪಡ್ಕೊಂಡಿವಿ. ಇದು ಈ ಒಂದು ಕ್ಷುದ್ರ ಗ್ರಹ ಯಾವುದಾದ್ರೆ 2008 GO20 ಅನ್ನೋ ಕ್ಷುದ್ರ ಗ್ರಹ ಯಾವ ಕಕ್ಷೆಯಲ್ಲಿ ಚಲಿಸುತ್ತದಪ್ಪ ಅಂತಂದ್ರೆ ಅಪೋಲೋ ಅನ್ನೋ ಒಂದು ಕಕ್ಷೆಯಲ್ಲಿ ಅದು ಚಲಿಸುತ್ತದೆ. ಅದೇ ಥರನಾಗಿ ನೋಡ್ರಿ, ನಾವು ಕ್ಷುದ್ರ ಗ್ರಹಗಳು ಎಂದರೇನು ಸರ್ ಅಂತ ನಾವು ನೋಡ್ತಾ ಬಂದ ನೋಡ್ರಿ, ಒಂದು ಮಂಗಳ ಮತ್ತು ಗೃಹ ಗ್ರಹಗಳ ಮಧ್ಯೆ ಅಸಂಖ್ಯಾತ ಚಿಕ್ಕ ಚಿಕ್ಕ ಆಕಾಶಕಾಯಿಗಳು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕುತ್ತವೆ. ಇವುಗಳನ್ನು ನಾವೆಂತ ಕರಿತೀವಿ, ಕ್ಷುದ್ರ ಗ್ರಹ ಅಂತ ಕರಿತೀವಿ. ನೋಡ್ರಿ ಕ್ಷುದ್ರಗಳನ್ನು ಸಿಂಪಲ್ ಅಷ್ಟೇ, ಈ ಒಂದು ಮಂಗಳ ಗ್ರಹ ಮತ್ತು ಗೃಹ ಗ್ರಹಗಳ ಮಧ್ಯೆ ಹಲವಾರು ಒಂದು ಬಂಡೆಗಳನ್ನು ಒಂದು ಕಲ್ಲಿನ ಕಾಯಗಳು ಏನು ಮಾಡ್ತಾವಪ್ಪ ಅಂತಾರೆ, ಸೂರ್ಯನ ಸುತ್ತ ಇರ್ತವೆ. ಅವುಗಳಿಗೆ ನಾವೆಂತ ಕರಿತೀವಿ, ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಮತ್ತು ಈ ಒಂದು ಅಸ್ಟ್ರಾಯ್ಡ್ ಬೆಲ್ಟ್ ಯಾವ ಗ್ರಹಗಳ ಮಧ್ಯೆ ಕಂಡು ಬರ್ತಾರೆ, ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಬರುತ್ತೆ ಅಂತ ನಾವು ಕೂಡ ತಿಳ್ಕೊಂಡಿವಿ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಈಗ ನಾವು ಇನ್ನಷ್ಟು ಮಾಹಿತಿಯನ್ನು ಗ್ರಹಗಳ ಕುರಿತು ನಾವು ನೋಡ್ತಾ ಬಂದ್ರೆ ನೋಡ್ರಿ ಫ್ರೆಂಡ್ಸ್,
ಟೋಟಲ್ ಒಟ್ಟು ಎಷ್ಟು ಪಾತಾರೆ? 8 ಗ್ರಹಗಳು ಸದ್ಯಕ್ಕಿದ್ದಾವೆ. ಅತಿ ಸುಂದರವಾದ ಗ್ರಹ ಅಂತ ಕೇಳಿದ್ರೆ ಯಾವ ಹೇಳಬೇಕು ರೀ? ಶನಿ ಗ್ರಹ ಅಂತ ನೋ ದ್ಯಾಟ್. ಅದೇ ಥರನಾಗಿ ಅತಿ ಪ್ರಕಾಶಮಾನವಾಗಿ ಹೊಳೆಯೋ ಗ್ರಹ ಯಾವುದು ರೀ? ಶುಕ್ರ ಗ್ರಹ ಅಂತ ಹೇಳ್ತೀವಿ. ಮತ್ತು ನಾವು ಅತಿ ದೊಡ್ಡ ಗ್ರಹ ಅಂತ ನೋಡ್ತಾ ಬಂದ್ರೆ ನೋಡ್ರಿ, ಗುರು ಗ್ರಹ ಅತಿ ದೊಡ್ಡ ಗ್ರಹವಾಗಿದೆ. ಅತಿ ಚಿಕ್ಕ ಗ್ರಹ ಯಾವುದು ರೀ? ಬುಧ ಗ್ರಹ. ದಿಸ್ ಈಸ್ ವೆರಿ ಇಂಪಾರ್ಟೆಂಟು. ಅದೇ ಥರನಾಗಿ ಸೂರ್ಯನಿಗೆ ಅತಿ ಸಮೀಪ ಇರುವಂಥ ಗ್ರಹ ಯಾವುದು ರೀ? ಬುಧ ಗ್ರಹ. ಮತ್ತು ಸೂರ್ಯನಿಗೆ ಅತಿ ದೂರವಿರೋ ಗ್ರಹ ಆದರೆ ನೆಪ್ಚೂನ್ ಗ್ರಹ ಅಂತ ಹೇಳ್ತೀವಿ. ಸೊ ಯಸ್ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾವು ಇಲ್ಲಿಗೆ ಮುಗಿಸೋಣ. ನೋಡಿ, ಮುಗಿಸೋಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರೂ ಇಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಾರೆ, ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.